ಕೊಣಾಜೆ ಸಮೀಪದ ಮಂಜನಾಡಿ ಸರ್ಕಾರಿ ಶಾಲೆಯಲ್ಲಿ ಕಂಪ್ಯೂಟರ್ ಘಟಕವನ್ನು ಶಾಸಕರಾದ ಯುಟಿ ಖಾದರ್ ಉದ್ಘಾಟಿಸಿದರು. ಕೊಣಾಜೆ ಸಮೀಪದ ಮಂಜನಾಡಿಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಗೆ ಸರ್ವಶಿಕ್ಷಣ ಇಲಾಖೆ, ಇನ್ಫೋಸಿಸ್ ಹಾಗೂ ಶಿಕ್ಷೇತ್ರ ಧರ್ಮಸ್ಥಳದ ವತಿಯಿಂದ 13 ಕಂಪ್ಯೂಟರ್ ಅನ್ನು ನೀಡಲಾಗಿದ್ದು, ಉದ್ಘಾಟನೆಯನ್ನು ಮಂಗಳೂರು ಕ್ಷೇತ್ರದ ಶಾಸಕರಾದ ಯುಟಿ ಖಾದರ್ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಪ್ರತಿಯೊಂದು ಗ್ರಾಮದಲ್ಲಿರುವ ಮಕ್ಕಳು ಒಳ್ಳೆಯ ಶಿಕ್ಷಣದ ಜೊತೆಗೆ ಕಂಪ್ಯೂಟರ್ ಶಿಕ್ಷಣವನ್ನು ಕಲಿತುಕೊಳ್ಳಬೇಕು ಎಂದರು. ಅದರ ಜೊತೆಯಲ್ಲಿ ಇನ್ಫೋಸಿಸ್ ಸಂಸ್ಥೆ ಮತ್ತು ಶಿಕ್ಷೇತ್ರ ಧರ್ಮಸ್ಥಳದವರ ಕೊಡುಗೆ ಮೂಲಕ ಈ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಕಂಪ್ಯೂಟರ್ನ 13 ಕಂಪ್ಯೂಟರ್ ಅನ್ನು ನೀಡಿ ಕೇಂದ್ರವನ್ನು ನಾವು ಉದ್ಘಾಟಿಸುತ್ತೇವೆ. ಇದರ ಉದ್ದೇಶ ಒಂದೇ, ಈ ದೇಶದ ಮತ್ತು ಗ್ರಾಮೀಣ ಮಟ್ಟದ ಪ್ರತಿಯೊಂದು ವಿದ್ಯಾರ್ಥಿ ವಿದ್ಯಾರ್ಥಿನಿ ಕೂಡ ಈ ಒಂದು ಕಂಪ್ಯೂಟರ್ನಲ್ಲಿ ಪರಿಣತರಾಗಿದ್ದುಕೊಂಡು ಬಹುಶಃ ಇನ್ನು 5-10 ವರ್ಷ ಆದಾಗ ಎಲ್ಲ ವಿದ್ಯಾರ್ಥಿಗಳೊಡನೆ ಇವತ್ತು ಆ ಮುಖ್ಯವಾಹಿನಿ ಬಂದ ಅವರ ಜೊತೆ ಈ ಗ್ರಾಮೀಣ ಮಟ್ಟದ ಪ್ರದೇಶದ ಮಕ್ಕಳು ಕೂಡ ಬಹುಶಃ ಪೇಟೆ ಪಟ್ಟಣ ಮಕ್ಕಳ ಜೊತೆಯಲ್ಲಿ ಆ ಒಂದು ಅವರ ಕಂಪ್ಯೂಟರ್ ಜ್ಞಾನ ಬೆಳೆಸಿಕೊಂಡು ಬಹುಶಃ ಅವರು ಇನ್ನು ಕೆಲಸ ಕಾರ್ಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಸಂಪೂರ್ಣವಾದ ಜ್ಞಾನ ಇರಬೇಕು. ಅವರಿಗೆ ಸನ್ಮಾತಕ ಯಾರಿದ್ದು ಪ್ರೈವೇಟ್ ಶಾಲೆಯಲ್ಲಿ ಇವತ್ತು ಬಂದು ಕಲಿತು ಬಂದು ಇಂಟರ್ವ್ಯೂಗೆ ಕೂತ್ಕೊಳ್ತಾರ, ಇವರು ಕೂಡ ಇಂಟರ್ವ್ಯೂ ಕೂತ್ಕೊಳ್ಳುವಾಗ ಅವರ ಜೊತೆ ಸ್ಪರ್ಧೆ ಕೊಡುವಂಥ ಅವಕಾಶ ಬಹುಶಃ ಇಷ್ಟು ಗ್ರಾಮೀಣ ಮಕ್ಕಳಿಗೆ ಸಿಗಬೇಕು ಉದ್ದೇಶದಿಂದ ಬಹುಶಃ ಅದು ಮಾಡುವಂತಾಗಿದೆ. ವಿಶ್ವದಲ್ಲಿ ಇವತ್ತು ವೇದಿಕೆಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎನ್ಎಸ್ ಕರೀಂ, ಶಾಲಾ ಪ್ರಾಂಶುಪಾಲರಾದ ಮುರುಗಯ್ಯ, ಮಂಜನಾಡಿ ಪಂಚಾಯತ್ ಅಧ್ಯಕ್ಷರಾದ ಇಸ್ಮಾಯಿಲ್ ದೊಡ್ಡಮನೆ, ಶ್ರೀಮತಿ ಹೇಮಾವತಿ, ಸರೋಜಿನಿ, ಕಂಪ್ಯೂಟರ್ ಶಿಕ್ಷಕಿ ಶೈನಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಲ್ಲಿಗೆ ಇಂದಿನ ಮನಾಡು ವಾರ್ತೆಗಳು ಮುಕ್ತಾಯವಾಯಿತು. ವಿಶೇಷ ವರದಿಗಳೊಂದಿಗೆ ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.